ಕುನಗುಂದ ಪಟ್ಟಣದ ವಿದ್ಯಾನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು. ಕ್ಷೇತ್ರದ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ಸಮಾರಂಭದ ಉದ್ಘಾಟನೆ ನೆರವೇರಿಸಿದರು. ಬಾಗಲಕೋಟೆ ಜಿಲ್ಲೆ ಕುನಗುಂದ ಪಟ್ಟಣದ ವಿದ್ಯಾನಗರದಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ರ ನೇತೃತ್ವದಲ್ಲಿ ಜರುಗಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎಲ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಲ್ಪಸಂಖ್ಯೆಯಲ್ಲಿ ಪ್ರಾರಂಭಗೊಂಡ ಕಾಲೇಜು ಇಂದು 1511 ವಿದ್ಯಾರ್ಥಿಗಳು ಓದುವಷ್ಟು ಹೆಮ್ಮರವಾಗಿ ಬೆಳೆಯಲು ಕ್ಷೇತ್ರದ ಶಾಸಕರ ಕೊಡುಗೆಯನ್ನ ಸ್ಮರಿಸಿದರು. ನಂತರ 650 ಕ್ಕಿಂತಲೂ ಹೆಚ್ಚು ಹೆಣ್ಣು ಮಕ್ಕಳ ಸಂಖ್ಯೆ ಇರುವುದರಿಂದ ಅವರಿಗೆ ವಸತಿ ನಿಲಯ ವ್ಯವಸ್ಥೆ ಕಲ್ಪಿಸುವಂತೆ ಬೇಡಿಕೆ ಸಲ್ಲಿಸಿದರು. ನಂತರ ಶಾಸಕರು ಜ್ಯೋತಿ ಬೆಳಗಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದ ಅವರು, ತಮ್ಮ ಅನುಭವದ ಉದಾಹರಣೆಯೊಂದಿಗೆ ಮುಂದೆ ಗುರಿ ಇರಿಸಿ ಹಿಂದೆ ಗುರು ಇದ್ದಾರೆ ಹಾಗೂ ಇಂದಿನ ಶೈಕ್ಷಣಿಕ ಸೌಲಭ್ಯ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಿ ಎಂದು ಕಿವಿ ಮಾತು ಹೇಳಿದರು. ನಾವು ಏನು ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡು ಹೋಗ್ಬೇಕು. ನಾನು ಏನಾಗಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡು ಹೋಗ್ಬೇಕು. ಆ ಗುರಿ ಇದ್ದಾಗ ಮಾತ್ರ ನಿಮ್ಗೆ ಸಾಧನೆ ಮಾಡಿ ಸಾಧ್ಯತೆ ಆಗುತ್ತಾ. ಆ ಗುರಿ ಇಟ್ಕೋಬೇಕಾದ್ರೆ ನಿಮ್ಗೆ ಇವತ್ತು ನೀವು ವಿದ್ಯಾರ್ಥಿಗಳಿದ್ದೀರಿ, ಒಂದು ಗುರಿ ಇಟ್ಕೊಂಡು ಹೋಗ್ರಿ. ಹಿಂದೆ ನಿಮ್ಗೆ ದುರ್ಬಲದಾಗ ಮುಂದೆ ನಿಮ್ಮ ಗುರಿ ಇದೆ. ಆ ಗುರಿ ಸಾಧನೆಯಲ್ಲಿ ನೀವು ಯಶಸ್ವಿ ಆಗಬೇಕು ಅನ್ನೋ ಮಾತನ್ನ ಇವತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿ ಸದಸ್ಯರಾದ ಮಲ್ಲಿಕಾರ್ಜುನ ಹಳಪೇಟಿ, ಎಸ್ಎನ್ ಹುಣಕುಂಟಿ, ಮಹೇಶ್ ಬೆಳ್ಳಿಹಾಳ, ಮಂಜುನಾಥ್ ಕೊಡಗಾನೂರ್, ಮುಖಂಡರಾದ ಶಾಂತಯ್ಯ ಮಠ್, ಇತರ ಸದಸ್ಯರು ಹಾಗೂ ಬೋಧಕ ಬೋಧಕೇತರ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.